डीएसपी पावर पान मसाला पावरफुल जनरिक श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಎಲ್ರಿಗೂ ನಮಸ್ಕಾರಗಳು. ಈ ದಿನ ಭಾಳ ವಿಶೇಷವಾಗಿ ಸರ್ಕಾರದ ನಿಯಮದಂತೆ ನನಗೆ ವರ್ಗಾವಣೆ ಆದೇಶ ಬಂದಿದೆ. ಆ ಸರ್ಕಾರದ ಆದೇಶದಂತೆ ಈ ದಿನ ನಾನು ಕರ್ತವ್ಯದಿಂದ ಬಿಡುಗಡೆ ಬಂದಿದ್ದೇನೆ. ನನ್ನ ಒಂದು ಸ್ಥಾನಕ್ಕೆ ಆತ್ಮೀಯ ಸ್ನೇಹಿತರಾದಂಥ ಸೈಯದ್ ಮೋಹಸಿನ್ರವರು ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯವನ್ನು ಕೋರಿ ಸ್ವಾಗತವನ್ನು ಕೋರ್ತೇನೆ. ಭಾಳ ಪ್ರಮುಖವಾಗಿ ಒಂದು ತಾಲೂಕಿನ ಶೈಕ್ಷಣಿಕ ಪ್ರಗತಿಯನ್ನು ನಾವು ಅತ್ಯುತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕಂತಂದರೆ ಸಕ್ರಿಯವಾಗಿ ತುಂಬ ಕ್ರಿಯಾಶೀಲವಾಗಿ ಒಂದು ತಂಡವನ್ನು ನಿರ್ಮಾಣ ಮಾಡಿಕೊಂಡು ಅಭಿವೃದ್ಧಿಯನ್ನು ಮಾಡಬೇಕಾಗತ್ತೆ. ಕಾರಣ ಇಷ್ಟೇ, ಇವತ್ತು ಸರ್ಕಾರಿ ಶಾಲೆಗಳ ಒಂದು ಸಬಲೀಕರಣ ಆಗಬೇಕಂತಂದರೆ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ತನ್ನದೇ ಆದಂಥ ಕನಸನ್ನು ಇಟ್ಕೊಂಡು ತನ್ನದೇ ಆದಂಥ ಟೀಮನ್ನು ಕಟ್ಕೊಂಡು ತನ್ನದೇ ಆದ ರೀತಿಯಲ್ಲಿ ಕಾರ್ಯಕ್ಷಮತೆಯನ್ನು ಹೊಂದಿ ಕಾರ್ಯತಂತ್ರಗಳನ್ನು ಅನುಸರಿಸಿ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಕಳೆದ 4.5 ವರ್ಷಗಳಲ್ಲಿ ನಾನು ಪ್ರಾಮಾಣಿಕವಾಗಿ ಒಂದು ರೀತಿಯಲ್ಲಿ ಅರ್ಪಣಾ ಮನೋಭಾವನೆಯಿಂದ ಈ ತಾಲೂಕಿನ ಒಂದು ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿದ್ದೇನೆ. ಅದರಲ್ಲೂ ವಿಶೇಷವಾಗಿ ನನ್ನ ಸ್ವಂತ ತಾಲೂಕು, ಹಾಗಾಗಿ ಒಂದು ಸ್ವಾಭಿಮಾನದಿಂದ ಪ್ರೀತಿಯಿಂದಲೇ ಒಂದು ಒಳ್ಳೆ ರೀತಿಯ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸಾಕಷ್ಟು ಶಾಲೆಗಳ ಸುಧಾರಣೆಗೆ ಪ್ರಯತ್ನ ಮಾಡಿದ್ದೇನೆ. ಶಾಲೆಗಳ ಸೌಂದರ್ಯೀಕರಣವನ್ನು ನಮ್ಮ STMC ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಮಾಡಿದ್ದೇನೆ. ಜೊತೆಗೆ ನಾವು ಸ್ಕೌಟ್ ಅಂಡ್ ಮತ್ತು ಗೈಡ್ಸಲ್ಲಿ ಒಂದು ಅತ್ಯುತ್ತಮವಾದ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ನಮ್ಮ ತಾಲೂಕನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಒಂದು ಪ್ರತಿಭಾ ಪರೀಕ್ಷೆ, ರಾಷ್ಟ್ರೀಯ ಪ್ರತಿಭಾನ್ವೇಷಣಾ ಪರೀಕ್ಷೆ NMMS ಆಗ್ಬೋದು, ಆ ಪರೀಕ್ಷೆಯಲ್ಲಿ ಹೆಚ್ಚು ಮಕ್ಕಳನ್ನ ನಾವು ಕಟ್ಟಿಸಿ ತರಬೇತಿ ಕೊಡಿಸಿ ರಾಜ್ಯ ಮಟ್ಟದ ಸಾಧನೆಯನ್ನು ಮಾಡಿದ್ದೀವಿ. ಸುಮಾರು ಇದುವರೆಗೂ 2 ಕೋಟಿ ವಿದ್ಯಾರ್ಥಿ ವೇತನವನ್ನೇ ನಾವು ಮಕ್ಕಳಿಗೆ ಕೊಡಿಸಿದ್ವಿ. ಖಂಡಿತವಾಗಿ ನಾವೇನಾದರೂ ಮಕ್ಕಳಿಗೆ ಅನುಕೂಲ ಮಾಡಬೇಕಂದ್ರೆ, ಉಪಕಾರ ಮಾಡಬೇಕಂದ್ರೆ, ನಾವು ವೈಯಕ್ತಿಕವಾಗಿ ಹಣ ಕೊಟ್ಟವರಿಗೆ ಸಹಾಯ ಮಾಡೋಕ್ಕಾಗಲ್ಲ. ಒಬ್ಬರಿಗೆ ಕೊಡ್ಬೋದು, ಆದರೆ ಒಂದು ಸಮೂಹಕ್ಕೆ ಬೇಕಾದಷ್ಟು ಹೆಲ್ಪ್ ಮಾಡ್ಬೋದು ಅಂತಂದರೆ, ಒಂದಷ್ಟು ನಾವು ಶ್ರಮವನ್ನು ವಹಿಸಿದರೆ ಖಂಡಿತವಾಗೂ ಭಾಳಷ್ಟು ಮಕ್ಕಳಿಗೆ ಸಹಾಯ ಮಾಡ್ಬೋದು. ಹಾಗೆ ಕಳೆದ ಒಂದು 3-4 ವರ್ಷದಲ್ಲಿ ಸುಮಾರು ಒಂದು 15 ಮಕ್ಕಳಿಗೆ ಉಚಿತವಾಗಿ ಮೆಡಿಕಲ್ಲು, NIT ಸೀಟು, ಉಚಿತವಾಗಿ PU ಎಜುಕೇಷನ್ಗೆ ನಾವೆಲ್ಲ ಒಂದು ಶ್ರಮ ಹಾಕಿ ಕೆಲಸ ಮಾಡಿದ್ದೀವಿ. ನನ್ನ ಒಂದು ಸಾಧನೆಯ ಹಿಂದೆ ನಮ್ಮ ಎಲ್ಲ ಹೊಸದುರ್ಗ ತಾಲೂಕಿನ ಶಿಕ್ಷಕರ ತಂಡ ಇದೆ, ಸಂಪನ್ಮೂಲ ವ್ಯಕ್ತಿಗಳ ತಂಡ ಕೆಲಸ ಮಾಡಿದೆ. ಜೊತೆಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನನಗೆ ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ ನಾನು ಕರ್ತವ್ಯ ನಿರ್ವಹಣೆಯ ಅವಧಿಯಲ್ಲಿ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಾದಂಥ ಹಾಲಿ ಶಾಸಕರಾಗ್ಬೋದು, ಮಾಜಿ ಶಾಸಕರಾಗ್ಬೋದು, ಎಲ್ಲ ಜನಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತಿಯವರು, STMCಯವರು, ಹಿರಿಯ ವಿದ್ಯಾರ್ಥಿಗಳು, ದಾನಿಗಳು, ಶಿಕ್ಷಣ ಆಸಕ್ತರು ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಬೆನ್ನತಟ್ಟಿದ್ದಾರೆ. ಖಂಡಿತವಾಗೂ ಶಿಕ್ಷಣ ಅಂದರೆ ಅದೊಂದು ಅಭಿವೃದ್ಧಿ ಎನ್ನುವ ವಿಚಾರದಲ್ಲಿ ಭಾಳ ಜನ ಗ್ರಾಮಸ್ಥರೆಲ್ಲ ಮುಂದೆ ಬರ್ತಾಯಿದ್ದಾರೆ, STMCಯವರು ಮುಂದೆ ಬರ್ತಾಯಿದ್ದಾರೆ. ಇದೇ ರೀತಿಯ ಸಹಕಾರವನ್ನು ನಮ್ಮ ಸ್ನೇಹಿತರಾದಂಥ ಮೋಸಿನವ್ರಿಗೂ ಎಲ್ಲರೂ ಕೊಡಲಿ. ಯಾಕಂದರೆ ಒಬ್ಬರಿಂದ ಏನೂ ಅಭಿವೃದ್ಧಿ ಆಗೋದಿಲ್ಲ, ಚಪ್ಪಾಳೆ ಆಗೋದಿಲ್ಲ. ಅದಕ್ಕೆ ಸಕಾರಾತ್ಮಕವಾಗಿ ಎಲ್ಲ ಕೈ ಜೋಡಿಸಿದರೆ ಮಾತ್ರ ಆಗ್ತದೆ. ಜೊತೆಗೆ ನಾನು ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ, ಒಂದು ಮೆಂಗ್ಚಂದ್ರ ಅಂತ, ತುಂಬ ಕುಗ್ರಾಮ. ನನ್ನ ಅಲ್ಲಿಗೆ ಪ್ಲೇಸ್ ತೆಗೆದುಕೊಂಡಾಗ ಭಾಳ ಜನ ಸ್ವಲ್ಪ ಅಲ್ಲಿ ಯಾಕೆ ಅಂಡಮಾನ್ ನಿಕೋಬಾರ್ ಯಾಕೆ ಹೋಗ್ತೀಯ ಅಂತಂದರು. ಸೊ ಅಲ್ಲಿ ನಾವು ಒಂದಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರಿಂದ ತುಂಬ ಒಂದು ಹಿಂದುಳಿದಂಥ ಸಮಾಜ ಇರೋದು. ಅಲ್ಲಿ ಶಾಲೆಯನ್ನು ಭೌತಿಕವಾಗಿ ಬೌದ್ಧಿಕವಾಗಿ ಪ್ರಗತಿ ಮಾಡಿದ್ವಿ. ಆ ಶಾಲೆಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ. ಜೊತೆಗೆ ಜೂನಿಯರ್ ಕಾಲೇಜಲ್ಲೂ ಸಹ ಬಂದು ಅಲ್ಲೂ ಸಹ ಶಾಲೆಯನ್ನು ಸುಧಾರಣೆಯತ್ತ ತೆಗೆದುಕೊಂಡು ಹೋಗಿದ್ವಿ, ತುಂಬ ಬದಲಾವಣೆ ಮಾಡಿದ್ವಿ. ಆ ಶಾಲೆ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋಂಥ ಕೆಲಸ ಮಾಡಿದ್ವಿ. ಅದಕ್ಕೆ ಕಾರಣ ಅಂದರೆ ಅಲ್ಲಿನ ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ಬಿಲ್ಲಪ್ಪನವರು, ಅವರೆಲ್ಲರೂ ನಮ್ಮ ಜೊತೆಗೆ ಒಡಗೂಡಿ ಒಂದು ಅಸೋಸಿಯೇಟ್ ಥರ ಮಾಡಿಕೊಂಡು
ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸುವ ಗ್ರಂಥಾಲಯ ಲ್ಯಾಬು ಸೊ ಎಲ್ಲ ಕೆಲಸವನ್ನು ಮತ್ತು ಎಲ್ಲ ಗ್ರೀನರಿ ಎಲ್ಲ ಮಾಡಿದ್ವಿ ಜೊತೆಗೆ ನಮ್ಮ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮ ಅನಂತ ಅಣ್ಣರು ಸಹ ನಮಗೆ ಸಹಾಯ ಮಾಡಿದರು ಅವರು ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬ ಸ್ಫೂರ್ತಿಯನ್ನು ತುಂಬಿದ್ದಾರೆ ಜೊತೆಗೆ ನಮ್ಮ ಉಪನಿರ್ದೇಶಕರಂತ ರವಿಶಂಕರ್ ರೆಡ್ಡಿ ಸಾಹೇಬರು ಸಹ ನಮ್ಮನ್ನು ಯಾವಾಗಲೂ ಹುರಿದುಂಬಿಸಿ ಬೆನ್ನತಟ್ಟಿ ಒಂದು ರಾಜ್ಯ ಮಟ್ಟದಲ್ಲೇ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಮೊದಲೇ ಸ್ಥಾನ ಬರುವಂಥ ಪ್ರಯತ್ನವನ್ನು ನಾವೆಲ್ಲ ಭಾಳ ಚೆನ್ನಾಗಿ ಮಾಡಿದ್ವಿ ಅದಕ್ಕೆ ಬುನಾದಿ ಹಾಕಿದವರು ನಮ್ಮ ಅನಂತ್ ಅವರು ಅವರು ಭಾಳ ಇದರ ಬಗ್ಗೆ ತುಂಬ ಆಸಕ್ತಿ ಇತ್ತು ನಮ್ಮನ್ನೆಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ ಗೌರವಿಸೋದ್ರ ಮುಖಾಂತರ ಅವರು ಇದ್ದ ಅವಧಿಯಲ್ಲಿ ನಾಲ್ಕನೇ ಸ್ಥಾನ ಇತ್ತು ಆನಂತರ ಮೂರಕ್ಕೆ ಬಂದ್ವಿ ಹಾಂ 28ರಿಂದ ನಾಲ್ಕಕ್ಕೆ ಬಂತು ಆನಂತರ ಮೂರಕ್ಕೆ ಬಂತು ಈ ಬಾರಿ ನಾವು ಮೊದಲನೇ ಸ್ಥಾನಕ್ಕೆ ಬಂದಿದ್ದೇವೆ ಇದೇ ಪ್ರಗತಿಯನ್ನು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮೋಸಿನ್ರವರು ಮುಂದುವರೆಸಲಿ ಅವ್ರಿಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅವರು ಇನ್ನೇನು ನಮ್ಮ ಲೋಕಲ್ ಇದ್ದಂಗೆ ಪಕ್ಕದ ತಾಲೂಕಾದರೂ ಹೊಸದುರ್ಗದ ನಿವಾಸಿಯೇ ಸೊ ಈ ಒಂದು ದಿಸೆಯಲ್ಲಿ ಮತ್ತೊಮ್ಮೆ ನಾನು ಎಲ್ಲರಿಗೂ ನಮ್ಮ ಹೊಸದುರ್ಗ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೂ ಶಿಕ್ಷಣ ಪ್ರೇಮಿಗಳಿಗೂ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ನನಗೆ ಅತ್ಯುತ್ತಮವಾದ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ವಿಶೇಷವಾಗಿ ನಾನು ಅಭಿನಂದನೆ ಹೇಳ್ತಾ ಜೊತೆಗೆ ನಾವು ವಿಶ್ವಮಟ್ಟದ ಸ್ಕೌಟ್ ಆ್ಯಂಡ್ ಗೈಡ್ಸಿಗೆ ತುಂಬ ದೇಣಿಗೆಯನ್ನು ಕೊಟ್ಟು ರಾಜ್ಯ ಮಟ್ಟದಲ್ಲಿ ನಮ್ಮ ತಾಲೂಕು ಗುರುತಿಸುವಂಥ ಕೆಲಸವನ್ನು ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಎಲ್ಲ ವಿಭಾಗದ ಶಿಕ್ಷಕರು ದಾನಿಗಳು ಮಾಡಿದ್ದಾರೆ ಮತ್ತೊಮ್ಮೆ ಅವರೆಲ್ಲರಿಗೂ ನಾನು ಚಿರಋಣಿ ಅಂತೇಳಿ ಮತ್ತೊಮ್ಮೆ ನಮ್ಮ ಸ್ನೇಹಿತರಿಗೆ ಶುಭಾಶಯ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಾಂಧವರೇ ಹಾಗೂ ನನ್ನ ಸ್ನೇಹಿತರು ಮತ್ತು ನಿಕಟಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಜಯಪ್ಪನವರೇ ಈಗ ಸಾಕಷ್ಟು ನಮ್ಮ ಸ್ನೇಹಿತರು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಮ್ಮ ಸ್ನೇಹಿತರು ಮಾಡಿರ್ತಕ್ಕಂಥ ಕಾರ್ಯಗಳ ಜೊತೆಗೆ ನಮ್ಮೆಲ್ಲ ಶಿಕ್ಷಕ ವೃಂದದ ಸಹಕಾರದೊಂದಿಗೆ ಆ ಶಾಲೆಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಏನೇನು ಬೇಕು ಯಾವ್ಯಾವ ಮಜಲುಗಳಿಂದ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂಥೇಳಿ ಅವರಿಂದ ಒಂದು ಕ್ರಿಯಾಯೋಜನೆ ತಯಾರಿಸ್ಕೊಂಡು ಆ ಕ್ರಿಯಾಯೋಜನೆಯನ್ನು ಎಲ್ಲ ಶಿಕ್ಷಕ ಸಮುದಾಯ ಮತ್ತು ಶಿಕ್ಷಕ ಸಂಘಗಳು ಮತ್ತು ನಮ್ಮ ಸರ್ಕಾರಿ ನೌಕರ ಸಂಘ ಹಾಗೆ ಎಲ್ಲ ಗ್ರಾಮ ಪಂಚಾಯತಿಯಿಂದ ಹಿಡಿದು ಮಾನ್ಯ ಶಾಸಕರವರೆಗೆ ಎಲ್ಲ ಜನಪ್ರತಿನಿಧಿಗಳ ಸಹಕಾರವನ್ನು ಪಡ್ಕೊಂಡು ಈ ಒಂದು ತಾಲೂಕಿನ ಶೈಕ್ಷಣಿಕ ಅಭಿವೃದ್ಧಿಯನ್ನು ನಾವು ಮಾಡ್ತೀನಿ ಅಂಥೇಳಿ ತಮ್ಮ ನನಗೆ ಒಂದು ಭರವಸೆ ಇದೆ ತಾವೆಲ್ಲರ ಸಹಕಾರವನ್ನು ನಿರೀಕ್ಷಿಸ್ತಾ ನನಗೆ ಈ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು ನಾನು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ತಾಲೂಕಿಗೆ ನೂತನವಾಗಿ ಶಿಕ್ಷಣಾಧಿಕಾರಿಯಾಗಿ ನಮ್ಮ ತಾಲೂಕಿಗೆ ನೂತನವಾಗಿ ಶಿಕ್ಷಣಾಧಿಕಾರಿಯಾಗಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತರು ಹಾಗೂ ಹೊಸದುರ್ಗ ತಾಲೂಕಿನ ದತ್ತುಪುತ್ರರಾದಂಥ ಮೋಸಿನ್ರವರೇ ಹಾಗೂ ಈಗ ತಾನೇ ಹೊಸದುರ್ಗ ತಾಲೂಕಿನ ಸುಮಾರು ಐದು ವರ್ಷ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡಿ ರಾಜ್ಯಾದ್ಯಂತ ಹೆಸರು ಗಳಿಸಿದಂಥ ನಮ್ಮ ಜಯಪ್ಪ ಸಾಹೇಬರೇ ಹಾಗೂ ಎಲ್ಲ ನನ್ನ ಶೈಕ್ಷಣಿಕ ಮಿತ್ರರೇ ನನಗೆ ಶಿಕ್ಷಣ ಅಂದರೆ ಭಾಳ ಖುಷಿ ನಾನು ಶಿಕ್ಷಣ ಪ್ರೇಮಿ ಯಾಕೆ ಅಂತೇನಂತಂದರೆ ನಾನೇ ಎಕ್ಸಾಂಪಲ್ ಅದಕ್ಕೆ ಇನ್ನೇನು ಬೇರೆಲ್ಲ ಶಿಕ್ಷಣದಿಂದ ಏನೆಲ್ಲ ಸಾಧ್ಯ ನಮ್ಮ ರಾಷ್ಟ್ರ ಅಥವಾ ರಾಜ್ಯ ಅಥವಾ ನಮ್ಮ ಮನೆತನ ಡೆವಲಪ್ಮೆಂಟ್ ಆಗಬೇಕು ಅನ್ನಂಗಂದರೆ ಶಿಕ್ಷಣದಿಂದ ಸಾಧ್ಯ ಹೊರತು ಬೇರೆಯಿಂದ ಆಗಲ್ಲ ಅದರಿಂದ ಶಿಕ್ಷಣ ಅಂತಂದರೆ ನಮಗೆ ನೋಡಿ ಕೋಇನ್ಸಿಡೆನ್ಸ್ ನನಗೆ ಗೊತ್ತಿಲ್ಲ ಸುಮ್ಮನೆ ಫೋನ್ ಮಾಡಿದೆ ಏನೋ ವಿಷಯಕ್ಕೆ ಫೋನ್ ಮಾಡಿದೆ ನಮ್ಮೂರ್ದೇನೋ ಒಂದಿಷ್ಟು
ಸ್ಕೂಲಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಬಂದ್ವಿ ಜೊತೆಗೆ. ಅದು ಏನಂತಾರೆ ಋಣಾನುಬಂಧ, ಆ ಶಿಕ್ಷಣ ಇಲಾಖೆಗೆ ಇರತಕ್ಕಂಥ ಋಣಾನುಬಂಧ ಇವತ್ತು ನಾನು ಇಲ್ಲಿ ಕರ್ಕೊಂಬಂದಿದೆ. ಈಗ ನಾನು ಜಯಪ್ಪನ ಬಗ್ಗೆ ಎರಡು ಮಾತಾಡೋದಕ್ಕೆ ಬಯಸ್ತೇನೆ. ಜಯಪ್ಪನವರು ನನಗೆ ಈಗ 5 ವರ್ಷದಿಂದ ಅಷ್ಟೊಂದೇನು ಪರಿಚಯ ಇರಲಿಲ್ಲ. 5 ವರ್ಷದಿಂದಕ್ಕೆ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿ ಏನು ಸ್ಥಾಯಿ ಸಮಿತಿ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷನಾದಾಗ ಅವರ ಕಾರ್ಯವೈಖರಿ ಬಗ್ಗೆ ಗೊತ್ತಿತ್ತು. ಆಗ ನನಗೇನೋ ಒಂದಿಷ್ಟು ನಮ್ಮ ಜಿಲ್ಲೆಯಲ್ಲಿ ಹಿಂದುಳಿದಂಥ ಜಿಲ್ಲೆ ನಮ್ಮದು, ಆ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಏನಾದರೂ ಮುಂದುವರೆದ್ರೆ ಆ ಜಿಲ್ಲೆ ಮುಂದುವರಿಯುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನಂಗಿದ್ರೆ ಆ ಜಿಲ್ಲೆಯ SLC ಫಲಿತಾಂಶಗಳು ಬಗ್ಗೆ ಫಲಿತಾಂಶ ಆಧಾರದ ಮೇಲೆ ಆ ಒಂದು ಜಿಲ್ಲೆನ ಅಳತೆ ಮಾಡೋದಕ್ಕಾಗತ್ತೆ. ಅದು ಯಾವ ರೀತಿ ಇದೆ ಶೈಕ್ಷಣಿಕವಾಗಿ ಅನ್ನೋದನ್ನು ನಾನು ಏನು ಚಾರ್ಜ್ ತಗೊಂಡಾಗ 28ನೇ ಸ್ಥಾನದಲ್ಲಿತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ. ಅದನ್ನು ಮನಗಂಡು ಅವಾಗ ನಮಗೆ ರವಿಶಂಕರ್ ರೆಡ್ಡಿ ಅವರು ಅಧ್ಯಕ್ಷ ಇದು DDP ಆಗಿದ್ದರು. ಅವರು ಮತ್ತು ಎಲ್ಲ ಶಿಕ್ಷಣ ಅಧಿಕಾರಿಗಳು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಜಿಲ್ಲಾ ಅಧಿಕಾರಿಗಳನ್ನೆಲ್ಲ ಕರೆದು ಒಂದು ದಿವಸ ಒಂದು ಇದೇ ಥರ ಕಾರ್ಯಕ್ರಮ ಮಾಡಿದೆ. ನಾನೇ ಅವರಿಗೆ ಗೌರವಿಸಿ ಏನಾದರೂ ಮಾಡಿ ನನ್ನ ಜೊತೆಗೆ ಇಟ್ಕೊಂಡು ಏನೋ ಕೆಲಸ ಮಾಡಬೇಕು ಅಂತ ನನ್ನ ದೃಷ್ಟಿಯಲ್ಲಿ ಮಾಡಿ ಜಯಪ್ಪನವ್ರ ಹತ್ರ ಮಾತಾಡಿದ್ವಿ, DDP ಅವ್ರ ಹತ್ರ ಮಾತಾಡಿದ್ವಿ, ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಇವರುಗಳಿದ್ದಾರೆ ಸದಸ್ಯರುಗಳು ನಮ್ಮ ಇಲಾಖೆ ಅವ್ರುಗಳೆಲ್ಲ ನಮಗೆ ಒಳ್ಳೆ ಸಾಥ್ ಕೊಟ್ರು. 1 ವರ್ಷ ಭಾಳ ಚೆನ್ನಾಗಿ ಕೆಲಸಗಳ ನಿರ್ವಹಣೆ ಮಾಡಿ 10 ಹಲವಾರು ಮಜಲುಗಳಲ್ಲಿ ಶೈಕ್ಷಣಿಕ ಮಟ್ಟ ಮತ್ತು ವಿದ್ಯಾರ್ಥಿಗಳ ಕಲಿಕಾ ಮಟ್ಟನ ಹೆಚ್ಚಿಗೆ ಮಾಡಿ ಅವತ್ತು 5ನೇ ಸ್ಥಾನಕ್ಕೆ ಬಂದಂಥದ್ದು ನನಗೆ ಭಾಳ ಖುಷಿಯಾದಂಥ ವಿಚಾರ. ಅದರಲ್ಲಿ ನಮ್ಮ ಜಯಪ್ಪರ ಪಾತ್ರ ಭಾಳ ಹೆಚ್ಚಿತ್ತು. ಅವ್ರ ಜೊತೆಗೆ ನಮ್ಮ ಮೋಸಿನವರು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಇದ್ದರು, ಅವರು ಸಹ ನಮ್ಮ ಜೊತೆಗೆ ಸಾಥ್ ಕೊಟ್ಟರು. ಅದರಿಂದ ನಾನು ಅವರಿಗೆ ಏನು ಹೇಳೋಕ್ಕೆ ಬಯಸ್ತೇನೆ ಅಂತಂದರೆ, ಅವರು ನಮ್ಮ ತಾಲೂಕಿನ ಮಗನಾಗಿ ನಮ್ಮ 5 ವರ್ಷದಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು NNMS ಅಲ್ಲ ಆ ಒಂದು ಇದರಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಅನುದಾನವನ್ನು ಆ ಮಕ್ಕಳು ಪಡ್ಕೊಳ್ಳೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯ. ಹಾಗೆ ನಮ್ಮ ಮೋಸಿನ್ ಸಾಹೇಬರು ಅಷ್ಟೇ, ನಾಡಿ ಮಿಡಿತ ಕಂಡ್ಕೊಂಡರೆ ಅಂತ ಹೇಳಿದರು ನಮಗವರು ನಿಜ. ಹಾಗೇನಾಗಿದೆ 10 ಹಲವಾರು ಕೆಲಸಗಳು ಮಾಡಿದ್ರು ಇಲ್ಲಿ. ಆಮೇಲೆ ಇಲ್ಲಿ ಒಂದೊಂದು ಶಾಲೆ ಒಂದೊಂದು ಊರಿನ ವ್ಯವಸ್ಥೆನೂ ಸಹ ಅವ್ರಿಗೆ ಗೊತ್ತಿದೆ. ಇಲ್ಲಿ ಇತಿಹಾಸ ಗೊತ್ತು, ಈ ಊರಿನ ಈ ತಾಲೂಕಿನ ಇತಿಹಾಸ ಗೊತ್ತು ಅವ್ರಿಗೆ. ನಿಮಗೆ ಗೊತ್ತಿದೆ ಒಂದು ನುಡಿ, ಯಾರು ಇತಿಹಾಸ ಓದ್ತಾರೆ ಅವರು ಇತಿಹಾಸ ಬರೀಬಲ್ರು ಅಂತ ಹೇಳಿ. ಹಾಗಾಗಿ ಅವರು ಇತಿಹಾಸ ನಮ್ಮ ತಾಲೂಕಿನ ಇತಿಹಾಸ ಗೊತ್ತಿರೋದ್ರಿಂದ, ಶಾಲೆಗಳ ವ್ಯವಸ್ಥೆಗಳು ಗೊತ್ತಿರೋದ್ರಿಂದ, ನಮ್ಮ ಏನು ನಮ್ಮ ಅಧ್ಯಾಪಕರು ವ್ಯವಸ್ಥೆಗಳು ಗೊತ್ತಿರೋದ್ರಿಂದ ಅವರು ಅದನ್ನು ಮುಂದಿನ ದಿನಗಳಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಆಶಾಭಾವನೆ. ನಮಸ್ಕಾರ ಸರ್, ಹಾಗೂ ನೆರೆದಿರುವಂತಹ ಶಿಕ್ಷಕ ಬಂಧುಗಳಿಗೂ ಕೂಡ ನಾನು ಈ ಒಂದು ಕಾರ್ಯಕ್ಕೆ ಬಹುಶಃ ಜಯಪ್ಪನವರು ಸಾಕಷ್ಟು ಅನುಭವಗಳನ್ನ ಉಳ್ಳಂತವರು ಕೂಡ, ಹಾಗೆ ನಮ್ಮ ತಾಲೂಕನ್ನ ಶೈಕ್ಷಣಿಕವಾಗಿ ನಿಜಕ್ಕೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡುವಂಥವ್ರು. ಇವತ್ತು ತಾಲೂಕು ಕೂಡ ಒಳ್ಳೆಯ ಹೆಸರನ್ನ ಪಡೆದಿದೆ, ಹಾಗೂ ಒಳ್ಳೆಯ ಹೆಸರನ್ನು ಕೂಡ ಅವರು ಕೂಡ ಕಳಿಸಿದ್ದಾರೆ. ಹಾಗೆ ಮೋಸಿ ಸರ್ ಅವರು ಅಷ್ಟೇ ನಮ್ಮ ತಾಲೂಕಿನಲ್ಲಿ ಅಕ್ಷರ ದಾಸೋಹ ಇರ್ಬೋದು ಅಥವಾ ಸಮನ್ವಯ ಅಧಿಕಾರಿ ಇರ್ಬೋದು, ಹಾಗೆ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೂಡ ಆಗಿ ನಮ್ಮ ತಾಲೂಕಿಗೆ ಬಂದಿದ್ದಾರೆ, ಅವರನ್ನು ಸ್ವಾಗತಿಸ್ತಾ. ಹಾಗೂ ಎಲ್ಲ ರಂಗದಲ್ಲೂ ಕೂಡ ಅವರು ಎಲ್ಲ ಅನುಭವಗಳನ್ನ ಪಡೆದಿರೋದ್ರಿಂದ ಆ ಅನುಭವಗಳನ್ನ ಸಮಗ್ರವಾಗಿ ನಮ್ಮ ಶಿಕ್ಷಕ ಬಂಧುಗಳಲ್ಲಿ ಹಂಚಿಕೊಳ್ತಾರೆ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ಇದಕ್ಕೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಎಲ್ಲರೂ ವಂದಿಸಿ ಮಾತನಾಡಿ. GVTV ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.